ಮೂರನೇ ಮಹಡಿಯಿಂದ ಬಿದ್ದು ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಯತ್ನ. ಬಾಪೂಜಿ ನಗರದ ಆರ್ ಫರಾದ್ ಎಜುಕೇಷನ್ ಸೆಂಟರ್ನಲ್ಲಿ ಒಂದು ಘಟನೆ ನಡೆದಿದೆ. ಪ್ರಿನ್ಸಿಪಲ್ ಹೊಡೆದಿದ್ದಾರೆ ಅಂತ ಮನನೊಂದು ಜಂಪ್ ಮಾಡಿದ್ದಾರೆ ಸ್ಟೂಡೆಂಟ್. ವಿದ್ಯಾರ್ಥಿಯ ತಲೆ ಕೈಕಾಲುಗಳಿಗೆ ಪೆಟ್ಟಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಒಂದು ಘಟನೆಯ ಎಕ್ಸ್ಕ್ಲೂಸಿವ್ ದೃಶ್ಯ ಈಗ ನಮ್ಮ ಸಂಪೂರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಎಸ್, ಎದೆ ಜಲ್ ಅನ್ನುತ್ತೆ. ವಿದ್ಯಾರ್ಥಿ ಜಂಪ್ ಮಾಡಿರುವಂತಹ CCTV ದೃಶ್ಯ. ವಿದ್ಯಾರ್ಥಿನಿ ಜಂಪ್ ಮಾಡ್ತಿದ್ದ ಹಾಗೆ ಭಯದಿಂದ ಓಡಿ ಹೋಗಿದ್ದಾಳೆ ಮತ್ತೊಬ್ಬಳು ವಿದ್ಯಾರ್ಥಿನಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಟಾರ್ಚರ್ ಕೊಡ್ತಾರೆ ಅಂತ ಈಗ ಪೋಷಕರು ಗರಂ ಆಗಿದ್ದಾರೆ. ಏನೇ ಆಗಲಿ ಟೀಚರ್ ಬೈದ್ರು ಅಂತ ಈ ರೀತಿ ಮೂರು ಮಹಡಿಗಳಿಂದ ಬೀಳ್ತಾಳೆ ಆ ಒಂದು ಹೆಣ್ಮಗು ಅಂತ ಅಂದರೆ ಎಷ್ಟರ ಮಟ್ಟಿಗೆ ನೋವಾಗಿರುತ್ತೆ, ಎಷ್ಟರ ಮಟ್ಟಿಗೆ ಸಾಯ್ಬೇಕು ಅನ್ನುವಂತಹ ಆಲೋಚನೆ ಬಂದಿರುತ್ತೆ ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕು. ಈ ದೃಶ್ಯಗಳನ್ನು ಗಮನಿಸ್ತಾ ಇದ್ರೆ ನಿಜವಾಗ್ಲೂ ಕರಳು ಚುರುಕ್ ಅನ್ನತ್ತೆ. ಯಾಕಂದರೆ ನಮಗೆ ಈ ರೀತಿ ಆಗತ್ತೆ ಅಂದರೆ ಇನ್ನು ಪೋಷಕರು ಈ ಒಂದು ವಿಡಿಯೋವನ್ನು ನೋಡ್ತಾರೆ ಅಥವಾ ಮಕ್ಕಳನ್ನು ಹೆತ್ತವರು ಈ ಒಂದು ವಿಡಿಯೋವನ್ನು ನೋಡ್ತಾರೆ ಅಂದರೆ ನಿಜಕ್ಕೂ ಎಚ್ಚರಿಕೆಯಿಂದ ಇರಬೇಕು, ಮಕ್ಕಳ ಬಗ್ಗೆ ಗಮನವನ್ನು ಹರಿಸಬೇಕು. ಶಾಲೆಗಳಲ್ಲಿ ಏನಾಗ್ತಾ ಇದೆ, ಟೀಚರ್ಸ್ಗಳು ಯಾವ ರೀತಿ ಮಕ್ಕಳನ್ನ ಟೀಚ್ ಮಾಡ್ತಾ ಇದ್ದಾರೆ ಅಥವಾ ಮೆಂಟಲಿ ಟಾರ್ಚರನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋ ನೋಡಿದರೆ ನೀವು ತಿಳಿದುಕೊಳ್ಳೋದು ಪಕ್ಕಾ. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೇ.